ಹಾಕಬಹುದಾದ ಸಂದರ್ಭದಲ್ಲದೆ ಅನ್ಯತಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸಿದ್ದಾರೆ ಶ್ರೀ ಡಿಕೆ ಶಿವಕುಮಾರ್ ಇವರನ್ನು ಉಪಮುಖ್ಯಮಂತ್ರಿಯಾಗಿ ಅಧಿಕಾರಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸೌಭತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣದ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿದೆಂದು ಮಾಡುತ್ತೇನೆಂದು ಶ್ರೀ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಶ್ರದ್ಧಾಪೂರ್ವಕವಾಗಿ ದೃಢೀಕರಣವನ್ನು ಮಾಡುತ್ತೇನೆ ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರು ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವಾದತ್ತ ಅಥವಾ ನನ್ನ ತಿಳಿಯ ಬಯಸುವ ಯಾವುದೇ ವಿಷಯವನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯ ಯುಕ್ತ ನಿರ್ವಹಣೆ ಅಗತ್ಯವಾದಂಥ ಸಂದರ್ಭಗಳಲ್ಲದೆ ಅನ್ಯಥಾ ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಗಂಗಾಧರ ಹಜ್ರ ಹೆಸರಿನಲ್ಲಿ ನಾನು ಪ್ರಮಾಣ ಮಾಡುತ್ತೇನೆ ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ
ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಇವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾನು ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ ಮತ್ತು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕರ್ನಾಟಕದ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಹಾಗೂ ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ. ಮಾನ್ಯ ಸಚಿವರಿಗೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸುತ್ತಾರೆ. ಶ್ರೀ ಕೆಎಚ್ ಮುನಿಯಪ್ಪ ಇವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ.
स्वागत है आपका। नानु कंबदल्ली हनुमप्पा मुनियप्पा एंब हेसरिन नानु कानून मूलक स्थापितवाद भारत संविधान विषय निजवाद श्रद्धे निष्ठेयन्नु होंदिरुत्तेनेंदु नानु भारत सार्वभौमत्वन्नु मत्तु अखंडतेयन्नु एत्तिहिडियुत्तेनेंदु मत्तु कर्नाटक राज्यद मंत्रियागि नन्न कर्तव्यगळन्नु श्रद्धापूर्वकवागि मत्तु अंतःकरणपूर्वकवागि निर्वहिसुत्तेनेंदु भय अथवा पक्षपातवल्लदे ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದ್ಯನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ. ನಾನು ಕಂಬದಳ್ಳಿ ಹನುಮಪ್ಪ ಮುನಿಯಪ್ಪ ಎಂಬ ಹೆಸರನ್ನ ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭವನ್ನಲ್ಲದೆ ಅಥವಾ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುತ್ತಿಲ್ಲ ಅಥವಾ ಬಹಿರಂಗಪಡಿಸುತ್ತಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ. ಮಾನ್ಯ ಮಂತ್ರಿಗಳಿಗೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದಿಸುತ್ತಾರೆ. ಶ್ರೀ ಕೆ ಜೆ ಜಾರ್ಜ್ ಇವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ಕೆ ಜೆ ಜಾರ್ಜ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಕೆ ಜೆ ಜಾರ್ಜ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.
ಮಾನ್ಯ ಸಚಿವರಿಗೆ ಹೂಗುಚ್ಛವನ್ನು ನೀಡುತ್ತಿದ್ದಾರೆ. ಮಾನ್ಯ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಎಂ ಬಿ ಪಾಟೀಲ್ ಇವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ಆಹ್ವಾನಿಸುತ್ತೇನೆ. ನಾನು ಎಂ ಬಿ ಪಾಟೀಲ್ ಹೆಸರಿನ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿಡುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶುದ್ಧಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನು ಮಾಡ್ತೇನೆಂದು ದೇವರ ಹೆಸರಲ್ಲಿ ಪ್ರಮಾಣ ಮಾಡ್ತೇನೆ. ಶುದ್ಧಪೂರ್ವಕವಾಗಿ ದೃಢೀಕರಣ ಮಾಡ್ತೇನೆ. ನಾನು ಎಂ ಬಿ ಪಾಟೀಲ್ ಎಂಬ ಹೆಸರನ್ನು ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶುದ್ಧಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ. ಮಾನ್ಯ ಸಚಿವರಿಗೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದಿಸುತ್ತಿದ್ದಾರೆ. ಶ್ರೀ ಸತೀಶ್ ಜಾರಕಿಹೊಳಿ ಇವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ.
ಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ. ಮಾನ್ಯ ಸಚಿವರಿಗೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದಿಸುತ್ತಿದ್ದಾರೆ. ಶ್ರೀ ಬಿ ಝೆಡ್ ಜಮೀರ್ ಅಹಮದ್ ಖಾನ್ ಇವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ಆಹ್ವಾನಿಸುತ್ತೇನೆ. ಐ ಬಿ ಝೆಡ್ ಜಮೀರ್ ಅಹಮದ್ ಖಾನ್ ಡು ಸ್ವೇರ್ ಇನ್ ನೇಮ್ ಆಫ್ Allah and my mother, Somali affairs that I will be true faith and allegiance to the Constitution of India by establish, that I will uphold my service unity and integrity of India, that I will fulfill and consider discharge my duties as a minister for the state of Karnataka, that I will do the right to all the manners of people accordance to the Constitution of law without fear and favor, affection, ill will. I Zamir Ahmad Khan, do swear in name of Allah and my mother, Somali affairs, that I will bear true faith and allegiance to the Constitution of India as law established, that I will uphold the service unity. I, Zamir Ahmad Khan, do swear in name of Allah and my mother, Somali affairs, that I will not directly or indirectly connected or revealed of any person or persons, any matter which shall be brought to the state of Karnataka state my be of due of discharge my duties as a minister. ಹಲೋ ಹಲೋ ಗ್ರೂಪ್ ಫೋಟೋ ಆಗ್ತಾ ಇದೆ.
ಹಲೋ ಹಲೋ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲು ಮಾನ್ಯ ರಾಜ್ಯಪಾಲರ ಅನುಮತಿಯನ್ನು ನಾನು ಕೋರುತ್ತೇನೆ. ಈ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಈಗ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ಎಲ್ಲರೂ ಎದ್ದು ನಿಂತುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಹಲೋ, ಯಾರು ಹೋಗ್ಬಾರ್ದು, 5 ನಿಮಿಷ. ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ತಮಗೆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಗವರ್ನರ್ ಅವರು ಹೋದ ತಕ್ಷಣ ತಾವೆಲ್ಲ ತಾಳ್ಮೆಯಿಂದ ಇನ್ನು 5 ನಿಮಿಷ ಮಾತ್ರ ಇರಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇದೊಂದು ಐತಿಹಾಸಿಕವಾದಂಥ ಸಮಾರಂಭ. ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದ ಜನತೆ ನಮಗೆ ನಿಮ್ಮೆಲ್ಲರೂ ಕೂಡ ಒಂದು ಶಕ್ತಿಯನ್ನು ಕೊಟ್ಟಿದೆ. ಐ ವೆಲ್ಕಮ್ ಆಲ್ ದಿ ನ್ಯಾಷನಲ್ ಲೀಡರ್ಸ್ ಹೂ ಹ್ಯಾವ್ ಕಮ್ ಫ್ರಮ್ ಆಲ್ ಓವರ್ ದಿ ಕಂಟ್ರಿ ಟು ಬ್ಲೆಸ್ ಅಸ್ ಟುಡೇ ಆನ್ ಬಿಹಾಫ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಐ ವೆಲ್ಕಮ್ ದೆಮ್ ಸರ್ ಟುಡೇ ಆಫ್ಟರ್ ದಿ ಸ್ವೇರಿಂಗ್ ಸೆರೆಮನಿ. Today, it is our bound duty, whatever the guarantee we have given, our Honorable Congress President Mr. Mallikarjun Kharge ji, Rahul ji, Priyanka ji will speak to you for few minutes. You have to please hear that. Ellaru kuda iga Mallikarjun Kharge sahebru, Rahul Gandhi avaru, Priyanka Gandhi avaru, naavu nudidanta yenu vicharavanna naavu nadibeku anta heli naavu paddhatiyanna maadkondiddeve. Inta ondu pavitravada naadinalli ಈಗ ಅವರು ತಮ್ಮನ್ನ ಉದ್ದೇಶಿಸಿ ಒಂದು 2 ನಿಮಿಷ ಮಾತಾಡ್ತಾರೆ. ತಾವೆಲ್ಲ ತಾಳ್ಮೆಯಿಂದ ತಾವು ಇರಬೇಕು. ಬಂದಂತ ಎಲ್ಲ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂತಹ ಸಮಾರಂಭಕ್ಕೆ ಬಂದು ಸಾಕ್ಷಿಯಾಗಿದ್ದೀರಿ. ಅದಕ್ಕೆ ನಿಮ್ಗೆಲ್ಲರೂ ಕೂಡ ನಾನು ಅಭಿನಂದಿಸಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಈಗ ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರು ತಮ್ಮನ್ನ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ.
ವಿಪಕ್ಷ ತಂದಿತು ಸಂವಿಧಾನ ಬಳಸಿದವರು ಸರ್ವಧರ್ಮ ಬೆಳೆಸಿದವರು ಮಾತೃತ್ವಕ್ಕೆ ಕಾಂಗ್ರೆಸ್ 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 ಈಗ ತಮ್ಮನ್ನ ಉದ್ದೇಶಿಸಿ ಶರತ್ ಶರತ್ ನಡೀದಿರಾ ಶರತ್ ಬಚ್ಚೇಗೌಡರ ಟ್ರಾನ್ಸ್ಲೇಷನ್ ನಡೀದಿರಾ ಹಲೋ ಹಾ ನೀವೇ ಟ್ರಾನ್ಸ್ಲೇಟ್ ಮಾಡಿ ಅಷ್ಟೆ ಪರಮೇಶ್ವರ್ ಮನೆ ಮೈಗ್ ರೆಡಿ ಮಾಡಿ ಪರಮೇಶ್ವರ್ 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 ಟ್ರಾನ್ಸ್ಲೇಷನ್ ರೆಡಿ ಮಾಡಿ ಶರತ್ ಇಲ್ವಾ ಅಲ್ಲಿ ಪರಮೇಶ್ವರ್ ರೆಡಿಯಾಗಿ बोलो भारत माता की कांग्रेस पार्टी की मल्लिकार्जुन खड़गे की सोनिया गांधी की राहुल गांधी की ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ಬಂಧುಗಳೇ ಈ ಒಂದು ಐತಿಹಾಸಿಕವಾದಂತಹ ಸಮಾರಂಭವನ್ನು ಖಾರ್ಗೆ ಜೀ ಶರದ್ ಪವಾರ್ ಜೀ ನಿತೀಶ್ ಕುಮಾರ್ ಜೀ ಸ್ಟಾಲಿನ್ ಜೀ ಅಶೋಕ್ ಗೆಹ್ಲೋಟ್ ಜೀ ಭೂಪೇಶ್ ಬಘೇಲ್ ಜೀ ಹೇಮಂತ್ ಸೊರೇನ್ ಜೀ ಸುಖವಿಂದರ್ ಸಿಂಗ್ ಸುಖು ಜೀ ಸೀತಾರಾಮ್ ಯೆಚೂರಿ ಜೀ ತೇಜಸ್ವಿ ಯಾದವ್ ಜೀ ಫಾರೂಕ್ ಅಬ್ದುಲ್ಲಾ ಜೀ ಡಿ ರಾಜಾ ಜೀ ಅಬ್ದುಲ್ ಸಮಾಜ್ ಸಂಧಾನಿ ಜೀ ಅನಿಲ್ ದೇಸಾಯಿ ಜೀ ಜಯಂತ್ ಚೌಧರಿ ಜೀ ದೀಪಾಂಕರ್ ಭಟ್ಟಾಚಾರ್ಯ ಜೀ ಡಾಕ್ಟರ್ ತಿರುಮಾವರ್ಯಲನ್ ಜೀ ಕಮಲ್ ಹಸನ್ ಜೀ ಪ್ರೇಮಚಂದ್ರ ಜೀ ಪ್ರಿಯಾಂಕಾ ಗಾಂಧಿ ಜೀ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಜೀ ಡಿ ಕೆ ಶಿವಕುಮಾರ್ ಜೀ ಸ್ಟೇಜ್ ಪೇ ಹಮಾರೆ ವರಿಷ್ಠ ನೇತಾ ಪ್ಯಾರೆ ಕಾರ್ಯಕರ್ತ ಭಾಯಿಯೋ ಬಹನೋ ಆಪ್ ಸಬ್ಕಾ ಯಹಾ ಬಹುತ್ ಬಹುತ್ ಸ್ವಾಗತ್ ನಮಸ್ಕಾರ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸ್ವಾಗತಾನ ಕೋರ್ತಾ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ
कर्नाटक की जनता को मैं दिल से अपनी ओर से कांग्रेस पार्टी की ओर से धन्यवाद करता हूं। कर्नाटक राज्य दा यल्ला प्रजेगळिगू कूड़ा कांग्रेस पक्ष कड़ेयिंद ನನ್ನ ಮನಸ್ಪೂರ್ವಕವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಆಪ್ನೆ ಪೂರಿ ತರ ಕಾಂಗ್ರೆಸ್ ಪಾರ್ಟಿಗೂ ಸಮರ್ಥನ್ ದಿಯಾ. ನೀವೆಲ್ಲರೂ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ನಿಲ್ತಿದ್ದೀರಾ. ಪಿಛ್ಲೆ ಪಾಂಚ್ ಸಾಲೋ ಮೇ ಆಪ್ನೆ ಕೌನ್ಸಿ ಮುಷ್ಕಿಲೆ ಸಹಿ ವೋ ಆಪ್ ಔರ್ ಹಮ್ ಜಾನ್ತೆ ಹೈ. ಕಳೆದ ಐದು ವರ್ಷಗಳಲ್ಲಿ ಆದಂತ ತೊಂದರೆಗಳನ್ನ ಸಂಘರ್ಷಗಳನ್ನ ನೀವೆಲ್ಲ ನೋಡಿದ್ದೀರಾ. ಮೀಡಿಯಾ ಮೇ ಬಹುತ್ ಲಿಖಾ ಗಯಾ ये चुनाव कांग्रेस पार्टी क्यों जीती. ತಮ್ಮೆಲ್ಲರ ಒಂದು ಸಮರ್ಥದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಚುನಾವಣೆಯಲ್ಲಿ ಗೆಲುವಾಗಿದೆ. ಅಲಗ ಅಲಗ ಅನಾಲಿಸಿಸ್ ಹುಯಿ ಅಲಗ ಅಲಗ ಥಿಯರಿಯಾ ಚಾಲೂ ಕಿ ಗಯಿ. ಕನ್ನಡ ರಾಜ್ಯದಲ್ಲಿ ಇವತ್ತು ಒಂದು ಬದಲಾವಣೆ ಆಗಿದೆ. ಇಸ್ ಜೀತ್ ಕಾ ಸಿರ್ಫ್ ಏಕ್ ಕಾರಣ ಹೈ ಔರ್ ಯೇ ಕಾರಣ ಹೈ ಕಿ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ಕೆ ಗರೀಬೋ ಕೆ ಸಾಥ್ ಕಮಜೋರೋ ಕೆ ಸಾಥ್ ಪಿಛಡೋ ಕೆ ಸಾಥ್ ದಲಿತೋ ಕೆ ಸಾಥ್ ಆದಿವಾಸಿಯೋ ಕೆ ಸಾಥ್ ಖಡಿ ಹುಯಿ. ಇವತ್ತು ಈ ಒಂದು ಗೆಲುವಿಗೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಡವ್ರ ಜೊತೆ ದಲಿತರ ಜೊತೆ ಹಿಂದುಳಿದವ್ರ ಜೊತೆ ಪರಿಶಿಷ್ಟ ಪಂಗಡದವ್ರ ಜೊತೆ ನಿಂತಿದೆ ಅಂತೇಳಿ ಇವತ್ತು ಈ ಗೆಲುವಾಗಿದೆ. ಹಮಾರೆ ಪಾಸ್ ಸಚ್ಚಾಯಿ ಥೀ ಔರ್ ಗರೀಬ್ ಲೋಗ್ ಥೇ. ಇವತ್ತು ನಮ್ಮ ಜೊತೆ ಹಿಂದುಳಿದವರು ಬಡವರು ನಿಂತಿದ್ದಾರೆ. ಬಿಜೆಪಿಗೆ ಪಾಸ್ ಧನ್ ದೌಲತ್ ಪವರ್ ಪೊಲೀಸ್ ಸಾರಾ ಕುಚ್ ಥಾ. ಬಿಜೆಪಿ ಅವರ ಹತ್ರ ಆಸ್ತಿ ಅಂತಸ್ತು ಐಶ್ವರ್ಯ ಕಾಸು ಪೊಲೀಸು ಎಲ್ಲ ವ್ಯವಸ್ಥೆಗಳು ಬಿಜೆಪಿ ಅವರ ಹತ್ರ ಇತ್ತು. ಔರ್ ಉನ್ಕಿ ಸಾರಿ ಕಿ ಸಾರಿ ತಾಕತ್ ಕೋ ಕರ್ನಾಟಕ ಕಿ ಜನತಾನೆ ಹರಾ ದಿಯಾ. ಆದ್ರೆ ಇವತ್ತು ಅವರ ಎಲ್ಲ ಪ್ರಯತ್ನಗಳನ್ನ ಕುತಂತ್ರಗಳನ್ನ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಪರಾಜಿತವಾಗಿ ಮಾಡಿದೀರಾ. ಉನ್ಕೆ ಭ್ರಷ್ಟಾಚಾರ ಕೋ ಹರಾ ದಿಯಾ. ಉನ್ಕೆ ಭ್ರಷ್ಟಾಚಾರ ಕೋ ಹರಾ ದಿಯಾ. ಇವತ್ತು ಅವರ ಒಂದು ಭ್ರಷ್ಟಾಚಾರನ ನೀವು ತಿರಸ್ಕಾರ ಮಾಡಿ ಸೋಲ್ಸಿದ್ದೀರಾ. ಉನ್ಕಿ ನಫರತ್ ಕೋ ಹರಾ ದಿಯಾ. ಇವತ್ತು ಅವರ ಒಂದು ದ್ವೇಷದ ರಾಜಕಾರಣನ ನೀವು ಸೋಲ್ಸಿದ್ದೀರಾ. ಜೈಸೆ ಹಮ್ನೆ ಯಾತ್ರಾ ಮೇ ಕಹಾ ಥಾ ನಫರತ್ ಕೋ ಮಿಟಾಯಾ ಮೊಹಬ್ಬತ್ ಜೀತಿ. ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಸ್ಪಷ್ಟವಾದಂತ ಸಂದೇಶ ಕೊಟ್ಟಿದೆ. ದ್ವೇಷನ ಮುಗಿಸಿ ಪ್ರೀತಿನ ಹರಡಿಸಿ ಅನ್ನಂತ ಒಂದು ನಫರತ್ ಕೆ ಬಜಾರ್ ಮೇ ಕರ್ನಾಟಕ ನೇ ಲಾಖೋ ಮೊಹಬ್ಬತ್ ಕಿ ದುಕಾನೆ ಖೋಲಿ ಹೈ. ಇವತ್ತು ಈ ಒಂದು ದ್ವೇಷನ ಮುಗಿಸೋದ್ರಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕರ್ನಾಟಕದವರು ತಾವೆಲ್ಲ ಕೂಡ ಶ್ರಮ ಹಾಕಿದ್ದೀರಾ. ಪಿಛ್ಲೆ ಪಾಂಚ್ ಸಾಲ್ ಆಪ್ನೆ ಭ್ರಷ್ಟಾಚಾರ ಸಹ ಕಳೆದ ಐದು ವರ್ಷದಿಂದ ನೀವು ಭ್ರಷ್ಟಾಚಾರನ ನೋಡಿದ್ದೀರಾ. ಹಮ್ನೆ ಆಪ್ಸೆ ಪಾಂಚ್ ವಾಯ್ದೆ ಕಿಯೆ ಥೆ. ನಾವು ನಿಮ್ಗೆ ಐದು ವಚನಗಳನ್ನ ಐದು ಪ್ರಮಾಣಗಳನ್ನ ಮಾಡಿದ್ವಿ. ಪಹಲ ವಾಯ್ದಾ ಗೃಹ ಲಕ್ಷ್ಮಿ 2000 ರೂಪಾಯಿ ಹರ್ ಮಹಿನೆ ಮಹಿಳಾಂಕು. ನಾವು ಕೊಟ್ಟಂತ ಮನ್ಲೆ ಆಶ್ವಾಸನೆ ಗೃಹಲಕ್ಷ್ಮಿ ಪ್ರತಿಯೊಂದು ಹೆಣ್ಮಗು ಕೂಡ 2000 ರೂಪಾಯಿ ಅಂತ. ದೂಸರ ವಾಯ್ದಾ ಗೃಹ ಜ್ಯೋತಿ 200 ಯೂನಿಟ್ ಬಿಜ್ಲಿ ಮುಫ್ತ್ ಮೇ. ನಾವು ಕೊಟ್ಟಿದ್ದಂತ ಎರಡನೇ ಮಾತು ನಿಮ್ಮೆಲ್ಲರಿಗೂ ಕೂಡ ಗೃಹ ಜ್ಯೋತಿ 200 ಯೂನಿಟ್ ಕರೆಂಟ್ ಉಚಿತವಾಗಿ ತಮ್ಮೆಲ್ಲರಿಗೂ ಕೂಡ. ತೀಸರ ವಾಯ್ದಾ ಅನ್ನಭಾಗ್ಯ 10 ಕಿಲೋ ಚಾವಲ್ ಹರ್ ಪರಿವಾರ ಕೆ ಮೆಂಬರ್ ಕೋ. ಮೂರನೇ ಕೊಟ್ಟಿದ್ದಂತ ಮಾತು ಅನ್ನಭಾಗ್ಯ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೂ ಕೂಡ 10 ಕೆಜಿ ಅಕ್ಕಿ ಉಚಿತವಾಗಿ. ಚೌಥ ವಾಯ್ದಾ ಶಕ್ತಿ ಮಹಿಳಾಂಕೋ ಫ್ರೀ ಬಸ್ ಟ್ರಾವೆಲ್ ಪೂರೇ ಕರ್ನಾಟಕ ಮೇ. ನಾಲ್ಕನೇ ಕೊಟ್ಟಿದ್ದಂತ ಮಾತು ಉಚಿತವಾಗಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯಗಳಲ್ಲಿ ಬಸ್ಗಳಲ್ಲಿ ಪ್ರವಾಸ ಉಚಿತ. ಔರ್ ಪಾಂಚ್ಮಾ ವಾಯ್ದಾ ಯುವ ನಿಧಿ 3000 ರೂಪಾಯಿ ಹರ್ ಮಹಿನೆ ಗ್ರಾಜುಯೇಟ್ಸ್ ಕೋ ಔರ್ 1500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ ಕೋ. ಐದನೇ ಆಶ್ವಾಸನ ನಾವು ಕೊಟ್ಟಿರ್ತಕ್ಕಂಥದ್ದು ಯುವ ನಿಧಿ ಅಂತ ಹೇಳಿ ಪದವೀಧರರಿಗೆ 3000 ರೂಪಾಯಿ ಡಿಪ್ಲೊಮಾದಾರರಿಗೆ 1500 ರೂಪಾಯಿ ತಮ್ಮೆಲ್ಲರಿಗೂ ಕೊಟ್ಟಿದ್ದೀವಿ. ಮೇನೆ ಆಪ್ಸೆ ಕಹಾ ಥಾ ಕಿ ಹಮ್ ಝೂಟೆ ವಾಯ್ದೆ ನಹಿ ಕರ್ತೆ ಹೈ. ನಾನು ನಿಮ್ಮೆಲ್ಲರಿಗೂ ಕೂಡ ಮಾತು ಕೊಟ್ಟಿದ್ದೆ ನಾವು ಸುಳ್ಳು ಆಶ್ವಾಸನೆಗಳು ಕೊಡಂತವರಲ್ಲ. ಜೋ ಹಮ್ ಕಹತೆ ಹೈ ಹಮ್ ಕರ್ ದಿಖಾತೆ ಹೈ. ನಾವು ಕೊಟ್ಟಂತ ಮಾತನ್ನ ನುಡಿದಂತೆ ನಡೆಯಂತವ್ರು ನಾವು ಅಂತ ಹೇಳಿದೀವಿ. ಏಕ್ ದೋ ಘಂಟೆ ಮೇ ಕರ್ನಾಟಕ ಕಿ ನೈ ಸರ್ಕಾರ ಕಿ ಪಹಲಿ ಕ್ಯಾಬಿನೆಟ್ ಮೀಟಿಂಗ್ ಹೋಗಿ. ಕೆಲವೇ ಗಂಟೆಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರಪ್ರಥಮವಾದಂತ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಉಸ್ ಕ್ಯಾಬಿನೆಟ್ ಮೀಟಿಂಗ್ ಮೇ ಯೇ ಪಾಂಚ್ ಹಮಾರೇ ಜೋ ವಾಯ್ದೆ ಹೈ ಯೇ ಕಾನೂನ್ ಬನ್ ಜಾಯೆಂಗೆ.
ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಕೊಟ್ಟಂತ ಐದು ಆಶ್ವಾಸನೆಗಳು ಕಾನೂನಾಗಿ ನಿಮ್ಮೆಲ್ಲರಿಗೂ ಬರುತ್ತೆ. ಜೋ ಹಮ್ ಕಹತೆ ಹೇ ಹಮ್ ಕರ್ ದಿಖಾತೆ ಹೇ. ನಾವು ನುಡ್ದಂತೆ ನಡೆಯಂತವರು ನಮ್ಮ ಕಾಂಗ್ರೆಸ್ ಪಕ್ಷದವರು. ಸರ್ಕಾರ ಕಾ ಲಕ್ಷ್ಯ ಜೋ ಹಮಾರೆ ಕಿಸಾನ್ ಹೇ, ಮಜ್ದೂರ್ ಹೇ, ಛೋಟೆ ದುಕಾನದಾರ್ ಹೇ, ಯುವಾ ಹೇ, ಉನ್ಕಿ ರಕ್ಷಾ ಕರ್ನಾ ಔರ್ ಉನ್ಕೆ ಭವಿಷ್ಯ ಕೋ ಸುನೇರಾ ಬನಾನಾ ಹೇ. ನಮ್ಮ ಸರ್ಕಾರದ ಗುರಿ ಇರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂತ ರೈತರು, ಕಿರಾಣಿ ಅಂಗಡಿದವರು, ಯುವಕರು, ವಿದ್ಯಾವಂತರು, ಉದ್ಯೋಗಕ್ಕೆ ಹೋಗಂತವರು ಅವರೆಲ್ಲರಿಗೂ ಕೂಡ ನೆರವಾಗಿ ನಿಂತ್ಕೋಬೇಕನ್ನಂತದ್ದು. ಸಾಫ್ ಸುತ್ರಿ ನಾನ್ ಕರಪ್ಟ್ ಸರ್ಕಾರ ದೇಂಗೆ. ನಾವೊಂದು ಭ್ರಷ್ಟಾಚಾರ ಮುಕ್ತವಾದಂತ ಸುಸಂದ್ರವಾದಂತ ಸರ್ಕಾರನ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೊಡ್ತೀವಂತ ಆಶ್ವಾಸನೆ ಕೊಡ್ತೀವಿ. ಕರ್ನಾಟಕಕ್ಕೆ ಹರ್ ಯುವಾ ಮಾತಾ ಬಹನೋಕೋ ಧನ್ಯವಾದ. ನಾನು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ, ಅಕ್ಕ ತಂಗಿಯಂದ್ರಿಗೆ, ತಾಯಂದ್ರಿಗೆ ಧನ್ಯವಾದ ಹೇಳ್ತೀನಿ. ಆಪ್ನೆ ಅಪ್ನ ಪ್ಯಾರ್ ಔರ್ ಅಪ್ನಿ ಶಕ್ತಿ ಕಾಂಗ್ರೆಸ್ ಪಾರ್ಟಿ ಕೋ ದಿ, ಹಮ್ ಇಸ್ ಬಾತ್ ಕೋ ಕಭಿ ನಹೀ ಭೂಲೆಂಗೆ. ನೀವು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸನ, ಶಕ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೀರ, ಇದನ್ನ ನಾವು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯವಾಗಲ್ಲ. ಎ ಸರ್ಕಾರ ಕರ್ನಾಟಕ ಕಿ ಜನತಾ ಕಿ ಸರ್ಕಾರ ಹೇ, ಆಪ್ಕಿ ಸರ್ಕಾರ ಹೇ. ಈ ಒಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಜನತೆಯ ಸರ್ಕಾರ, ತಮ್ಮೆಲ್ಲರ ಸರ್ಕಾರ. ಅವ್ರ ದಿಲ್ ಸೆ ಆಪ್ಕೆ ಲೇ ಕಾಮ್ ಕರೆಗಿ. ಇವರು ಮನಸ್ಪೂರ್ವಕವಾಗಿ, ಶ್ರದ್ಧೆಯಾಗಿ ನಿಮ್ಗೋಸ್ಕರ ದುಡಿತಾರೆ. ನಮಸ್ಕಾರ, ಜೈ ಹಿಂದ್. ನಮಸ್ಕಾರ, ಜೈ ಹಿಂದ್. ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧೀಜಿ ಅವರೇ, ಪ್ರಿಯಾಂಕಾ ಗಾಂಧಿ ಅವರೇ, ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ಹಾಗೂ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರೇ, ಹಿರಿಯ ನಾಯಕರಾದ ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಮ್ಮ ನಾಯಕರೇ, ವಿರೋಧ ಪಕ್ಷದ ಎಲ್ಲ ಮುಖಂಡರೇ, ಇಲ್ಲಿ ಸೇರಿದಂಥ ಬಂಧುಗಳೇ ಹಾಗೂ ಯುವ ಮಿತ್ರರೇ, ಮಾಧ್ಯಮದ ಬಂಧುಗಳೇ, ನಾನು ಹೆಚ್ಚು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ರಾಹುಲ್ ಗಾಂಧೀಜಿ ಅವರು ಸ್ಪಷ್ಟವಾಗಿ ನಮ್ಮ 5 ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿದ್ದಾರೆ ಮತ್ತು ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಈ 5 ಗ್ಯಾರಂಟಿ ಪಾಸ್ ಮಾಡಿ ಜನರಿಗೆ ಕೊಡ್ತಕ್ಕಂಥದ್ದನ್ನು ವಾಗ್ದಾನವನ್ನ ನಾವು ಮಾಡಿದ್ದೇವೆ. ಅದರ ಜೊತೆಯಲ್ಲೇ ನಾವು ಏನೇನು ಹೇಳಿದ್ದೇವೆ ಆ ಕೆಲಸವನ್ನು ನಾವು ಮಾಡ್ತೇವೆ. ಇದೇ ರೀತಿಯಾಗಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಆವಾಗಲೂ ಕೂಡ ನಾವು ಕೆಲಸ ಮಾಡಿ ತೋರಿಸಿದ್ದೇವೆ. ನಾವೇನು ಬಿ ಜೆ ಪಿ ಹೆಂಗೆ ಹೇಳೋದೊಂದು ಮಾಡೋದೊಂದು ಮಾಡೋದಿಲ್ಲ, ಏನು ಹೇಳ್ತೇವೆ ಅದನ್ನು ನಾವು ಮಾಡಿ ತೋರಿಸ್ತೇವೆ. ನಾನು ವಿಶೇಷವಾಗಿ ಒಂದು ನಿಮಗೆ ಮಾತು ಹೇಳಬೇಕಾಗಿದೆ. ಮೋದಿ ಅವರು ಒಂದು ಹೊಸ ಮತ್ತೊಂದು ಆರ್ಡರ್ ಶುರು ಮಾಡಿದ್ದಾರೆ. ಅವರು ಯಾವಾಗ ಜಪಾನ್ಗೆ ಹೋಗ್ತಾರೋ ಆವಾಗ ಒಂದು ನೋಟ್ ಬಂದು ನೋಟಿಫಿಕೇಶನ್ ಹೊಡೆಸಿ ಹೋಗ್ತಾರೆ. ಹೋದ ಸಲ ಹೋಗಿದ್ರು ಜಪಾನ್ಗೆ, ಆವಾಗ 1,000 ರೂಪಾಯಿ ನೋಟ್ ಬಂದಿ ಮಾಡಿದ್ರು. ಈ ಸಾರಿ ಹೋಗಿದ್ದಾರೆ 2,000 ರೂಪಾಯಿ ನೋಟ್ಗಳನ್ನು ಬಂದಿ ಮಾಡಿ ಹೋಗಿದ್ದಾರೆ. ಅಂದ್ರೆ ಅದರ ಅರ್ಥ ಅದು ದೇಶಕ್ಕೆ ಲಾಭ ಅದನೋ ಅದರಿಂದ ನುಕ್ಸಾನಿದೆ ಇದು ಯಾವುದು ಕೂಡ ಅವರು ತಿಳಿದಿಲ್ಲ. ಅದಕ್ಕಾಗಿ ಆ ಒಂದು ಏನು ಒಂದು ನೋಟ್ ಬಂದು ಈ ಕೆಲಸ ಮೋದಿ ಅವರು ಮಾಡಿಕೊಂಡು ಬಂದಿದ್ದಾರೆ, ಈಗೂ ಮಾಡ್ತಾ ಇದ್ದಾರೆ. ಈ ದೇಶದ ಜನರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾರೆ. ಆದರೆ ನಮ್ಮ ಸರ್ಕಾರ ಇವತ್ತು ರಾಹುಲ್ ಗಾಂಧೀಜಿ ಅವರು ಹೇಳ್ದಂಗೆ ಇಲ್ಲಿ ಎಲ್ಲ ಎಲ್ಲಿ ನೋಡಿದ್ರೆ ಅಲ್ಲಿ ಒಂದು ನಫರತ್, ಅಂದರೆ ಒಬ್ರಿಗೆ ನೋಡಿದ್ರು ಇನ್ನೊಬ್ರಿಗೆ ಆಗ್ತಿರಲಿಲ್ಲ. ಆದರೆ ಈಗ ಮುಂದೆ ನಮ್ಮ ಸರ್ಕಾರ ಇದು ಒಂದು ಪ್ರೀತಿಯ ಸರ್ಕಾರ, ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಸರ್ಕಾರ. ಅದಕ್ಕಾಗಿ ನಾವು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ
ಹೋಗೋದಿಲ್ಲ. ಒಂದು ಮಾತ್ರ ಹೇಳ್ತೇನೆ, ನಾವು ನುಡಿದಂತೆ ನಡೀತೇವೆ, 5 ಗ್ಯಾರಂಟಿ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿ ನನ್ನ 4 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಿದ್ದರಾಮಯ್ಯ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳು ತಮಗೆ ವಂದನೆಯನ್ನು ಸಲ್ಲಿಸುತ್ತಾರೆ. ಎಐಸಿಸಿ ಎಐಸಿಸಿ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಎಐಸಿಸಿ ಮಾಜಿ ಅಧ್ಯಕ್ಷರಾದಂಥ ಶ್ರೀ ರಾಹುಲ್ ಗಾಂಧಿ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರಿಯಾಂಕಾ ಗಾಂಧಿ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಈಗ ಉಪಮುಖ್ಯಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಅವರೇ, ಎಐಸಿಸಿ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೇ, ರಾಷ್ಟ್ರದ ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳೇ, ಮಾಜಿ ಮುಖ್ಯಮಂತ್ರಿಗಳೇ, ಲೋಕಸಭಾ ಸದಸ್ಯರೇ, ರಾಜ್ಯಸಭಾ ಸದಸ್ಯರೇ, ಇತರ ಎಲ್ಲ ಪಕ್ಷಗಳ ನಾಯಕರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಿಯಂದಿರೇ, ಎಲ್ಲ ಅಭಿಮಾನಿಗಳೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಈ ನಾಡಿನ 7 ಕೋಟಿ ಕನ್ನಡಿಗರಿಗೆ ಸಿಕ್ಕಿರ್ತಕ್ಕಂಥ ಜಯ, ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಈ ರಾಜ್ಯದ ಜನರ ಆಶೀರ್ವಾದ ಕಾರಣ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಪ್ರಚಾರ ಪ್ರಾರಂಭ ಆದದ್ದು ರಾಹುಲ್ ಗಾಂಧಿಯವರ ಭಾರತ ಜೋಡೋ ಯಾತ್ರೆಯ ಮೂಲಕ ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಪ್ರಿಯಾಂಕಾ ಗಾಂಧಿಯವರು, ಇನ್ನೂ ಅನೇಕ ಜನ ರಾಷ್ಟ್ರ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಸಾಹಿತಿಗಳು, ಚಿಂತಕರು, ಸಂಘಟಕರು, ಸಂಘಟನೆಗಳ ನಾಯಕರುಗಳು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ರಾಜ್ಯದ ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಈ ಓತ್ ಟೇಕಿಂಗ್ ಸೆರೆಮನಿಗೆ ಅನೇಕ ಜನ ನಾಯಕರುಗಳು ರಾಷ್ಟ್ರದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಅವರೆಲ್ಲ ನಾಯಕರುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇವತ್ತು ಅನೇಕ ಕೆಲಸಗಳಿದ್ರೂ ಕೂಡ ಅದನ್ನು ಬಿಟ್ಟು ನಮ್ಮನ್ನು ಆಶೀರ್ವದಿಸಲಿಕ್ಕೆ, ನಮಗೆ ಶುಭ ಕೋರಲಿಕ್ಕೆ ಬಂದಿದ್ದಾರೆ ಅಂತೇಳಿ ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ
ಕನ್ನಡದ ಎಲ್ಲ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನಾವು ಜನರ ನಿರೀಕ್ಷೆಗೆ ತಕ್ಕಂತೆ ಆಡಳಿತವನ್ನು ಕೊಡುತ್ತೇವೆ ಜನರು ಬದಲಾವಣೆಯನ್ನು ಬಯಸಿದ್ದಾರೆ ಜನರಿಗೆ ಕೊಟ್ಟಿತಕ್ಕಂತ ಭರವಸೆಗಳು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಪ್ಪಿಗೆಯನ್ನು ಕೊಡದರ ಮೂಲಕ ಆದೇಶವನ್ನು ಹೊರಡಿಸಿ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡತಕ್ಕಂತ ಕೆಲಸವನ್ನು ಮಾಡುತ್ತೇವೆ ಇದು ಕನ್ನಡ ನಾಡಿನ ಎಲ್ಲ ಜನರಿಗೆ ನಮ್ಮ ಹೊಸ ಸರ್ಕಾರ ಕೊಡತಕ್ಕಂತ ಭರವಸೆ ವಾಗ್ದಾನ ಈ ವಾಗ್ದಾನವನ್ನು ಈಡೇರಿಸಿ ತೀರ್ತೀವಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಕ್ಕಂತ ಇತರ ಎಲ್ಲ ಭರವಸೆಗಳನ್ನು ಕೂಡ ಐದು ವರ್ಷಗಳಲ್ಲಿ ಪೂರೈಸತಕ್ಕಂತ ಕೆಲಸವನ್ನು ಮಾಡಿದ್ದೇವೆ ಹಿಂದೆ ನುಡಿದಂತೆ ನಡೆದಿದ್ದೇವೆ ಮುಂದೆನೂ ಕೂಡ ನುಡಿದಂತೆ ನಡೆಯುತ್ತೇವೆ ಅಂತಕ್ಕಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್